ನಾವಿವತ್ತು ನಮ್ಮ ನೀರಿಗೆ ನಾವು ಅವರನ್ನ ನಿಂತ್ಕೊಂಡು ಕೋರ್ಟಲ್ಲಿ ಹೋಗಿ ಮಾತಾಡಂತದ್ದು ಏನಿದೆ ಅವರೇ ಬರಬೇಕು ಎಂಪಿಗಳು ಇಷ್ಟು ಜನ ಇದರಲ್ಲ ನಿಂತ್ಕೊಂಡು ಅಷ್ಟು ಜನ ಎಂಪಿಗಳು ಸಪೋರ್ಟ್ ಮಾಡಬೇಕು ನಮಗೆ ರಾಜಕೀಯ ಹೊಲಸು ರಾಜಕಾರಣಗಳು ನಡೀತಾ ಇದೆ ಹೊಲಸು ರಾಜಕಾರಣಗಳಿಂದ ಎಂಪಿ ಈಗ ಎಲೆಕ್ಷನ್ ಬರೋದ್ರಿಂದ ಅಲ್ಲಿ ಇದು ಸೀಟ್ ತಗೋಬೇಕು ಅಲ್ಲಿ ಅವರು ನಾವು ಈ ಕಡೆಗೆ ಸೆಳ್ಕೋಬೇಕು ಅನ್ನೋ ರೀತಿ ಇವತ್ತು ರಾಜಕಾರಣಗಳು ಮಾಡ್ತಾ ಇದ್ದಾರೆ ನಮ್ಮ ತಾಯಿಗೆ ಅನ್ಯಾಯ ಆಯ್ತು ಅಂದ್ರೆ ನಾವ್ ಯಾವತ್ತೂ ಬಿಡಲ್ಲ ಹೋರಾಟ ಯಾವತ್ತು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಯಾರು ಪ್ರತಿಯೊಬ್ಬರು ಬಂದು ನಿಂತ್ಕೊಂಡು ಇವಾಗ ಕಲಾವಿದರುಗಳು ಕೂಡ ನಮ್ಮ ನಾಡು ನುಡಿ ಜಲಕ್ಕೆ ಅನ್ಯಾಯ ಆಗುತ್ತೆ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಇವತ್ತು ಕಲಾವಿದರು ಎಲ್ಲರೂ ಘೋಷಣೆ ಮಾಡಿದ್ದಾರೆ ಇವತ್ತು ನಾವೆಲ್ಲ ನಿಂತ್ಕೊಂಡು ನಮ್ಮ ಜಲಕ್ಕೆ ಅನ್ಯಾಯ ಆಯ್ತು ಅಂದ್ರೆ ನಾವು ಖಂಡಿತ ಬಿಡಲ್ಲ ಮಹಿಳೆಯರನ್ನ ಸೇರಿಸಿ ನಮ್ಮ ಅಣ್ಣವರು ನಾರಾಯಣಗೌಡರ ಜೊತೆ ಸೇರಿ ಎಲ್ಲರೂ ದೊಡ್ಡ ಹೋರಾಟಗಳನ್ನ ಮಾಡೋಕೆ ನಾವು ಸಿದ್ಧವಾಗಿರ್ತೀವಿ ನಮ್ಮಲ್ಲಿರೋರಿಗೆ ದಮ್ಮಿಲ್ಲ ಸರ್ ಕೇಳಕ್ಕೆ ಅವ್ರ ಮೂರ್ಜನ ಅವ್ರ ಮಾಡಿದ ನ್ಯಾಯ ನಮ್ಮ ಕನ್ನಡದವರು ಏನ್ ಮಾಡ್ತಾ ಇದಾರೆ ನಮ್ಗೆ ನೀರು ಅನ್ಯಾಯ ಆಗ್ತಾರೆ ನೋಡ್ತಾ ಇಲ್ವಾ ಎಲ್ಲ ಕಡೆ ಬರಗಾಲ ಆಗ್ತಾ ಇಲ್ವಾ ನಮ್ ಕಡೆ ಲಾಯರ್ಗಳು ಕೂತ್ಕೊಂಡು ನಮ್ಮ ಕೂತ್ಕೊಂಡು ಕೇಳ್ಬೇಕು ಅವರು ರಾಜಕಾರಣಗಳು ಮಾಡ್ಕೊಂಡು ಇವ್ರ ಬೆಳೆ ಬೇಯಿಸ್ಕೊಳಕ್ಕೆ ನಮ್ಗೆ ಅನ್ಯಾಯ ಆದ್ರೆ ಬಿಡ್ತೀವ ನಾವು ಪ್ರಾಣ ಕೊಡ್ತೀವ ವಿನಃ ನಾವು ನೀರನ್ನ ಖಂಡಿತ ಬಿಡಕ್ಕೆ ಸಾಧ್ಯನೇ ಇಲ್ಲ ಅದು ಬಹಳ ಅನ್ಯಾಯ ಆಗಿದೆ ಇದು ರಾಜಕಾರಣಿಗಳ ಕೈವಾಡದಿಂದ ಯಾಕೆಂದ್ರೆ ನೆಕ್ಸ್ಟ್ ಎಂಪಿ ಎಲೆಕ್ಷನ್ ಇರೋದ್ರಿಂದ ಆ ತಮಿಳ್ನಾಡು ಓಟ್ಗಳು ಬೇಕಾಗಿರುತ್ತೆ ತಮಿಳ್ನಾಡು ಎಂಪಿಗಳು ಬೇಕಾಗಿರುತ್ತೆ ಅಂತ ರಾಜಕಾರಣಗಳನ್ನ ಮಾಡ್ತಾ ಇದ್ದಾರೆ ಈ ಹೊಲಸು ರಾಜಕಾರಣಗಳು ಬಿಟ್ಟು ನಮ್ಮ ತಾಯ್ನಾಡಿಗೆ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ನೀರಿಂದು ನಮ್ಮ ರೈತರಿಗೆ ಕುಡಿಯಕ್ ನೀರಿಲ್ಲ ಎಲ್ಲಾ ಕಡೆ ಬರಗಾಲ ನಡೀತಾ ಇದೆ ನಾನು ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆಯಾಗಿ ವುಮೆನ್ ರೈಟ್ಸ್ ಪ್ರೆಸಿಡೆಂಟ್ ಆಗಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಮಂಡಳಿಯ ರಾಜ್ಯ ಅಧ್ಯಕ್ಷೆಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಯಾವತ್ತು ನಮ್ಮ ನಾಡು ನುಡಿಗೆ ಜನಕ್ಕೆ ಅನ್ಯಾಯ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಇವತ್ತು ರಾಜಧಾನಿಯಲ್ಲಿ ಏನ್ ಮಾಡ್ತಾ ಇದಾರೆ ಜನಗಳು ಲಾರಿಗಳಲ್ಲಿ ನೀರ್ ತಂದು ತಂದು ಬಿಬಿಎಂಪಿ ಅವ್ರು ಕೊಡ್ತಾ ಇದಾರೆ ಕುಡಿಯಕ್ಕೆ ಇವ್ರಿಗೆ ನೀರೇ ಇಲ್ಲ ಏನ್ ಮಾಡ್ತಾ ಇದಾರೆ ಇವರೆಲ್ಲ ಎದ್ದು ಈಚೆ ಬರಬೇಕು ಇಲ್ಲಿ ಹೊರಗಿನವ್ರು ಬಂದು ಸೇರ್ಕೊಂಡ್ಬಿಟ್ಟು ಇಲ್ಲಿ ಸ್ಥಳೀಕರಿಗೂ ಅನ್ಯಾಯ ಆಗ್ತಾ ಇದೆ ಹೊರಗಿನವ್ರಿಗೂ ಅನ್ಯಾಯ ಆಗ್ತಾ ಕೇಳಕ್ ಯಾರು ಇಲ್ಲಿ ಬರ್ತಾ ಇಲ್ಲ ಆದ್ರೆ ನಾವು ಬಿಡಲ್ಲ ಹೋರಾಟಗಾರರು ಯಾವತ್ತು ಸತ್ಯ ನ್ಯಾಯ ನೀತಿ ಧರ್ಮದಿಂದ ಕೆಲಸ ಮಾಡುವಂತ ವ್ಯಕ್ತಿತ್ವ ನಮ್ಮ ಅಣ್ಣ ತಮ್ಮಂದ್ರು ನಾವ್ ಯಾವತ್ತು ಬಿಡಲ್ಲ ನಾವು ಖಂಡಿತ ಕಾವೇರಿ ನೀರನ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಎಲ್ಲಾ ಕಲಾವಿದರು ಕೂಡ ಹೇಳಿದ್ದಾರೆ ಇವತ್ತು ರಾಘಣ್ಣ ಕೂಡ ಹೇಳಿದ್ದಾರೆ ನಮ್ಮ ನಾಡು ನುಡಿ ಜಲಕ್ಕೆ ಅನ್ಯಾಯ ಆದ್ರೆ ನಾವು ಬಿಡಲ್ಲ ನಾವೆಲ್ಲರೂ ಜೊತೆಲಿರ್ತೀವಿ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲ ನಿಂತ್ಕೊಂಡು ಉಗ್ರವಾದ ಹೋರಾಟನ ಇನ್ನು ಮನೆ ಮನೆಯಲ್ಲಿರೋ ಮಹಿಳೆಯರನ್ನೆಲ್ಲ ಎಬ್ಬಿಸ್ತೀವಿ ಅವ್ರನ್ನೆಲ್ಲ ಎಬ್ಬಿಸಿ ಬರ್ಬೇಕು ನೀವು ಪ್ರತಿಯೊಂದು ಹಳ್ಳಿ ಹಳ್ಳಿ ರೈತರು ಬರ್ಬೇಕು ಇಲ್ಲಿಗೆ ನಮ್ ತಾಯಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ನಾವ್ಯಾಕೆ ಬಿಟ್ಕೊಡೋಣ ಖಂಡಿತ ಬಿಡಕ್ಕೆ ಸಾಧ್ಯ ಅಲ್ಲ ಕೋರ್ಟ್ ಅಲ್ಲ ಇನ್ನು ಎಲ್ಲಿಂದ ಅವ್ರು ಏನೋ ತೀರ್ಮಾನ ತಂದ್ರು ನಮ್ ಪ್ರಾಣ ಹೋದ್ರು ಚಿಂತೆ ಇಲ್ಲ ನಾವು ನೀರು ಕೊಡಕ್ಕೆ ಸಾಧ್ಯ ಇಲ್ಲ ಇವತ್ತು ಮತ್ತೊಮ್ಮೆ ಕರ್ನಾಟಕದ ಪಾಲಿಗೆ ಕರಳ ದಿವಸ ಅಂತ ಹೇಳಿ ನಾನು ಅದನ್ನು ಭಾವಿಸ್ತೀನಿ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತ ಕಾವೇರಿ ನದಿ ಪ್ರಾಧಿಕಾರ ಇರಬಹುದು ಕಾವೇರಿಯ ನಿಯಂತ್ರಣ ಸಮಿತಿ ಇರಬಹುದು ಇದೆಲ್ಲವನ್ನು ಒಂದ್ ಕಡೆ ಇಟ್ಟು ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗಬಹುದು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಮೊರೆಯನ್ನ ಕಾಯ್ತಾ ಇದ್ದು ಆದೇಶವನ್ನ ಕಾಯ್ತಾ ಇದ್ದು ಇವತ್ತು ನಮ್ಮ ಪಾಲಿಗೆ ಸುಪ್ರೀಂ ಕೋರ್ಟ್ ಬಾಗಿಲು ಮುಚ್ಚಿದೆ ಸುಪ್ರೀಂ ಕೋರ್ಟ್ ಪ್ರಾಧಿಕಾರದ ಆದೇಶವನ್ನ ಎತ್ತಿಡಿದು ದಿನಕ್ಕೆ 5,000 ಕ್ಯೂಸಸ್ ನೀರನ್ನ ತಮಿಳ್ನಾಡಿಗೆ ಬಿಡ್ಲೇಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ ಹಾಗಾಗಿ ನಮ್ಮ ಪಾಲಿಗೆ ನಾವು ಇನ್ನು ಏನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಒಂದು ತೀರ್ಮಾನ ಮಾಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕಾಗತ್ತೆ ಕಾವೇರಿ ನದಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕಾಗುತ್ತೆ ಯಾಕೆ ಧಿಕ್ಕರಿಸಬೇಕು ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶದ ಕಾನೂನನ್ನ ನಾವೆಲ್ಲ ಒಪ್ಪಬೇಕು ಸರಿ ಆದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಹೋದಾಗ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗುತ್ತೆ